ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್, ಹಾಗೆ ಇನ್ಸ್ಟಾಗ್ರಾಮ್ ಪ್ರಶ್ನೆ ಎಪಿಸೋಡ್. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವಾರ ಯಾರು ಏನೇನು ಪ್ರಶ್ನೆ ಕೇಳಿದ್ದಾರೆ ಅದನ್ನು ನೋಡ್ತಾ ನೋಡ್ತಾ ಉತ್ತರ ಹೇಳ್ತಾ ಹೋಗ್ತೀನಿ. ಇನ್ನೇನು ತಡ, ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಮಳೆ ಬೇರೆ ಬರೋ ಆಗಿದೆ, ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಓಕೆನಾ? ಎಪಿಸೋಡ್ 6 ಮೊದಲ ಪ್ರಶ್ನೆ. ಪ್ರಿನ್ಸ್ ಬಾಳು 85 ರೆಸ್ಪಾನ್ಸ್ ಮಾಡಿದ್ದಾರೆ. ನಿಮ್ಮ ಅಮ್ಮ ಅಪ್ಪ ಹೇಗೆ ಇದ್ದಾರೆ ಬ್ರದರ್? ನೀವು ಚೆನ್ನಾಗಿದ್ದೀರಾ? ಅಮ್ಮ ಅಪ್ಪ ತುಂಬ ಚೆನ್ನಾಗಿದ್ದಾರೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋದಕ್ಕೆ. ಚೆನ್ನಾಗಿದ್ದಾರೆ ಬ್ರೋ, ನನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಊಟಕ್ಕೂ ಬಟ್ಟೆಗೂ ಯಾವತ್ತೂ ಕೊರತೆ ಮಾಡಿಲ್ಲ, ಬಟ್ ಕಷ್ಟ ಏನಂತ ಹೇಳ್ಕೊಟ್ಟಿದ್ದಾರೆ ಬ್ರೋ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆನಾ ಬ್ರೋ? ಓಕೆ, ಮುಂದಿನ ಪ್ರಶ್ನೆ. ಬ್ಲಾಕ್ ಗಾಯ್ ಮಾಂತು ರೆಸ್ಪಾನ್ಸ್ ಮಾಡಿದರೆ, ನೀವು ಹರಪನಹಳ್ಳಿಯಲ್ಲಿ ನನಗೆ ಕಾಣಿಸಿಲ್ಲ. ಆ್ಯಕ್ಚುಲಿ ಬ್ರೋ, ಖಂಡಿತ ಒಂದು ಸಾರಿ ಮೀಟ್ ಮಾಡೋಣ ಬ್ರೋ. ನಾನು ಹರಪನಹಳ್ಳಿಲೇ ಓಡಾಡ್ತಿರ್ತೀನಿ ಜಾಸ್ತಿ, ಬಟ್ ಇತ್ತೀಚೆಗೆ ಸ್ವಲ್ಪ ಬರೋದು ಕಡಿಮೆ ಆಯಿತು, ಬಿಕಾಸ್ ಬೇರೆ ಕಡೆ ಫಂಕ್ಷನ್ನು ಮತ್ತು ದಾವಣಗೆರೆ ಎಲ್ಲ ಹೋಗೋದಿತ್ತು. ಅದಕ್ಕೋಸ್ಕರ ರೀಸೆಂಟಾಗಿ ಹರಪನಹಳ್ಳಿ ಬಂದಿಲ್ಲ. ಹರಪನಹಳ್ಳಿ ಬಂದು ಮೋರ್ ದೆನ್ ಒಂದು 15 ಆಯಿತು ಅನಿಸುತ್ತೆ. ಆದಷ್ಟು ಬೇಗ ಸಿಗೋಣ ಬ್ರೋ, ಬ್ಲಾಕ್ ಬಾಯ್ ಅಂತವ್ರೆ, ಕಾಣಿಸ್ತೀನಿ ಇನ್ಮೇಲಿದ್ದ. ಓಕೆನಾ ಬ್ರೋ? ಮುಂದಿನ ಪ್ರಶ್ನೆ. ದಾಮೇಶ್ ಡಿ ಬಾಸ್ ರೆಸ್ಪಾನ್ಸ್ ಮಾಡಿದರೆ, ಹಾಯ್ ಅಣ್ಣಯ್ಯ, ಅಭಿನಂದನೆಗಳು ಅಣ್ಣಯ್ಯ. ಹೆಂಗಿತ್ತು ಕಾರ್ಯಕ್ರಮ? ಅವಾರ್ಡ್ ತೊಗೊಂಡ ಕ್ಷಣಗಳ ಬಗ್ಗೆ ಹೇಳಿ. ದಾಮೇಶ್ ಅಂದ್ಬಿಟ್ಟು ಇವರು ಕೂಡ್ಲಿಗೆಯವರು. ಆ್ಯಕ್ಚುಲಿ ಇವರು ಯಾವ ಫಂಕ್ಷನ್ ಬಗ್ಗೆ ಕೇಳ್ತಿರಂದರೆ, ರೀಸೆಂಟಾಗಿ ನಾನು ವಾವ್ ಸಿನಿಮಾ ರೀಲ್ಸ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದೆ. ಅದು ರೀಲ್ಸ್ ಮಾಡೋದ್ರಿಂದ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಚೂಸ್ ಮಾಡಿ ಕೊಡ್ತಾರೆ. ಆ ಫಂಕ್ಷನ್ನು ಬೆಂಗಳೂರಲ್ಲಿತ್ತು, ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಆ ಥರ ದೊಡ್ಡ ಸ್ಟೇಜ್ ಹತ್ತಿ ಅವಾರ್ಡ್ ತೊಗೊಂಬಂದಿದ್ದು. ಮತ್ತು ಅದರಲ್ಲಿ ಬೇರೆ ಎಸ್ಪೆಷಲಿ ನಾನು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹುಡುಗ ಅಂತ ಹೇಳಿ ಅಲ್ಲಿ ಹೆಸರು ಕೂಡ ಬರ್ಕೊಂಡಿದ್ದರು. ಎಸ್ಪೆಷಲಿ ಹರಪನಹಳ್ಳಿ ಹುಡುಗ ಅನ್ನೋದು ನನಗಂತೂ ತುಂಬ 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 ಖುಷಿಯಾಯಿತು. ಇಸ್ಕೊಂಬಂದೆ ಎಲ್ಲ, ಏನೋ ಅಲ್ಲಿ ಹೋದ್ಮೇಲೆ ತಿಳ್ಕೊಳ್ಳೋದು ತುಂಬ ಇರುತ್ತೆ ನಾವು, ಬಿಕಾಸ್ ಹಳ್ಳಿನಲ್ಲಿರ್ತೀವಿ, ಅಷ್ಟೊಂದು ಗೊತ್ತಿರಲ್ಲ ಸಿಟಿಯವ್ರ ಬಗ್ಗೆ. ಬಟ್ ಫೈನಲಿ ನನಗೆ ಅನಿಸಿದ್ದು ಒಂದೇ, ನಾನಿನ್ನೂ ಲೈಫಲ್ಲಿ ಏನೂ ಮಾಡಿಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ತು ಬ್ರೋ. ಇನ್ನು ಅವಾರ್ಡ್ ಫಂಕ್ಷನ್ ಬಗ್ಗೆ ಹೇಳಬೇಕಂದ್ರೆ, ಆದಷ್ಟು ಬೇಗ ವೀಡಿಯೋಸ್ನೆಲ್ಲ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತೀನಿ ಬ್ರೋ, ಅಲ್ಲಿ ಲಾಗ್ ಮಾಡ್ತೀನಿ. ಓಕೆನಾ ದೇಮೇಶ್ ಅವರೇ? ಓಕೆ, ಮುಂದಿನ ಪ್ರಶ್ನೆ. ಪ್ರಿಯಾಂಕಾ 393 ರೆಸ್ಪಾನ್ಸ್ ಮಾಡಿದರೆ, ನಿಮ್ಮ ವಿಡಿಯೋ ಎಲ್ಲ ಸೂಪರ್, ಒಂದು ಸಾರಿ ಕೊಂಡಜ್ಜಿಗೆ ಬಂದು ವಿಡಿಯೋ ಮಾಡಿ, ಲೊಕೇಶನ್ ಚೆನ್ನಾಗಿದೆ. ಖಂಡಿತ ಪ್ರಿಯಾಂಕಾ ಅವರೇ, ಆದಷ್ಟು ಬೇಗ. ಆ್ಯಕ್ಚುಲಿ ನೆಕ್ಸ್ಟ್ ಪ್ಲ್ಯಾನ್ ಒಂದು ಕೊಂಡಜ್ಜಿಗೆ ಬರಬೇಕಂತ ಇತ್ತು. ಸದ್ಯ ಹರಪನಹಳ್ಳಿದ ಕಂಟೆಂಟು ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮೀನ್ಸ್ ಕ್ಲೋಸ್ ಆಗಲ್ಲ, ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಬಟ್ ಖಂಡಿತ ಬಂದೇ ಬರ್ತೀನಿ ಕೊಂಡಜ್ಜಿಗೆ. ಆ ಪ್ಲೇಸ್ ನೋಡಿದ್ದೀನಿ, ಕೊಂಡಜ್ಜಿ ಪ್ಲೇಸ್ ಒಂಥರ ಊಟಿ ನೋಡ್ದಂಗೆ ಆಗುತ್ತೆ ಕೊಂಡಜ್ಜಿಗೆ ಬಂದರೆ. ಖಂಡಿತ ಆದಷ್ಟು ಬೇಗ ಬಂದುಬಿಟ್ಟು ಕೊಂಡಜ್ಜಲ್ಲಿ ವಿಡಿಯೋ ಮಾಡ್ತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪರ್ಫೆಕ್ಟ್ ಗಾಯ್ 5574 ರೆಸ್ಪಾನ್ಸ್ ಮಾಡಿದ್ರೆ, ಒನ್ ಲೈನ್ ಫಾರ್ ಕಿಚ್ಚ ಸುದೀಪ್ ಅಣ್ಣ ಬಗ್ಗೆ ಹೇಳಿ ಬ್ರೋ. ಇವರು ಹೇಳ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಒಂದೇ ಲೈನಲ್ಲಿ ಹೇಳಿ ಅಂತ. ಆ್ಯಕ್ಚುಲಿ ಅವ್ರ ಬಗ್ಗೆ ಒಂದು ಲೈನಲ್ಲಿ ಹೇಳೋಕ್ಕೆ ಆಗಲ್ಲ, ಆದರೆ ಹೇಳ್ತೀನಿ. ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಸ್ಟೈಲಿಶ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್, ನಮ್ಮ ಕನ್ನಡ ಚಿತ್ರರಂಗದ ಸ್ಟೈಲಿಶ್ ಸ್ಟಾರ್ ಅಂತಲೇ ಕರಿಬೋದು ಅವ್ರನ್ನ. ಬಿಕಾಸ್ ಅವ್ರ ಸ್ಟೈಲ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರ ಹೇರ್ ಸ್ಟೈಲು, ಅವ್ರ ಡ್ರೆಸ್ ಸೆನ್ಸು ತುಂಬ ತುಂಬ ಇಷ್ಟ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಕಿಚ್ಚ ಸುದೀಪ್ ಅವರ ಸ್ಪರ್ಶ ಮೂವಿ ಅಂದರೆ ತುಂಬ ಇಷ್ಟ. ಮತ್ತು ಅವ್ರದ್ದು ಮೋಟಿವೇಶನ್ ಸ್ಪೀಚು ತುಂಬ ಕೇಳ್ತಾ ಇರ್ತೀನಿ. ಅವರು ಹೇಳೋ ಪ್ರತಿಯೊಂದು ವರ್ಡಲ್ಲೂ ಕೂಡ ಒಂದು ಅರ್ಥ ಇರುತ್ತೆ. ಬಿಕಾಸ್ ಕಷ್ಟದಿಂದ ಬಂದವರಿಗೆ ಮಾತ್ರ ಈ ಮೋಟಿವೇಷನ್ ಮಾತುಗಳು ಬರ್ತಾ ಇರುತ್ತೆ. ಸೊ ಅವರ ಮೋಟಿವೇಷನ್ ಸ್ಪೀಚ್ ಕೇಳಿ ತುಂಬ ಜನ ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಾನು ಕೂಡ ಅಳವಡಿಸಿಕೊಂಡು ಕೆಲವನ್ನ ಅವರಿಂದ ಫಾಲೋ ಮಾಡ್ತಾ ಇದ್ದೀನಿ. ಓಕೆನಾ ಬ್ರೋ? ಓಕೆ, ಮುಂದಿನ ಪ್ರಶ್ನೆ. ಡಾಗ್ ಲವರ್ 143 ಇವರು ರೆಸ್ಪಾನ್ಸ್ ಮಾಡಿದ್ರೆ, ಸರ್ ವಿಡಿಯೋ ಮಾಡಿ ಖುಷಿ ಇದ್ದ ನೋಡ್ತೀವಿ, ಯಾಕಂದರೆ ನೀವು ನಮ್ಮ ಹರಪನಹಳ್ಳಿ ಹುಡುಗ, ಆದರೆ ಬರೀ ವಿಡಿಯೋ ಜೀವನನ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ವಿಡಿಯೋ ನೋಡ್ತಿರೋದಕ್ಕೆ. ವಿಡಿಯೋನ ಜೀವನ ಅಲ್ಲ ಬ್ರೋ, ಬಟ್ ಒಂದು ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಇದ್ದೇ ಇರುತ್ತೆ. ಕೆಲವೊಬ್ಬರು ವಿಡಿಯೋ ಮಾಡೋದನ್ನು ಪ್ರೊಫೆಷ್ನಲಾಗಿ ತೊಗೊಂಡಿರ್ತಾರೆ, ಕೆಲವೊಬ್ಬರು ಎಂಟರ್ಟೈನ್ಮೆಂಟಿಗೆ ಮಾಡ್ತಾರೆ. ನಂದು ಈ ಕಡೆ ಏನು ಪ್ರೊಫೆಷ್ನಲ್ ಅಲ್ಲ, ಈ ಕಡೆ ಎಂಟರ್ಟೈನ್ಮೆಂಟ್ ಅಲ್ಲ, ಮಿಡಲಲ್ಲಿದೆ. ಎಲ್ಲರನ್ನೂ ಖುಷಿ ಪಡಿಸೋದೆ ಸದ್ಯ ನನ್ನ ಒಂದು ಕರ್ತವ್ಯ ಬ್ರೋ, ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲರನ್ನೂ ಖುಷಿ ಪಡಿಸ್ಬೇಕು. ಹರಪನಹಳ್ಳಿ ಬಿಟ್ಟು ಹೋಗಿ ತುಂಬ ಜನ ದೂರ ದೂರ ಕಡೆಲ್ಲ ಓದ್ತಾ ಇರ್ತಾರೆ, ಹಾಗೆ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ನಮ್ಮ ಹರಪನಹಳ್ಳಿ ಆಗಿರ್ಬೋದು, ಬೇರೆ ಪ್ಲೇಸ್ ಆಗಿರ್ಬೋದು, ನೋಡಿದ್ಮೇಲೆ ನೆನಪು ಬರುತ್ತೆ ನಾವು ಇಲ್ಲಿದ್ವಿ, ನಾವು ಇಲ್ಲಿ ಓದಿದ್ವಿ ಅಂತ ನೆನಪು ಬರುತ್ತಲ್ವಾ. ಸೊ ಆ ಥರ ಖುಷಿ ಪಡಿಸೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಬ್ರೋ. ಮುಂದಿನ ಪ್ರಶ್ನೆ. ಗೋಪಾಲ್ ನಾಯ್ಕ್ 35 ರೆಸ್ಪಾನ್ಸ್ ಮಾಡಿದರೆ, ನಮ್ಮ ಹರಪನಹಳ್ಳಿಯ
ಅಭಿವೃದ್ಧಿಯ ಬಗ್ಗೆ ಒಂದೆರಡು ವೀಡಿಯೋಸ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಬ್ರದರ್. ಗೋಪಾಲ್ ನಾಯ್ಕ್ ಅವರೇ, ತುಂಬ ಚೆನ್ನಾಗಿದೆ ನೀವು ಕೇಳಿರೋ ಪ್ರಶ್ನೆ. ಹರಪನಹಳ್ಳಿಯ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಬ್ರೋ ಆದಷ್ಟು ಬೇಗ. ಓಕೆನಾ ಬ್ರೋ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದಚ್ಚು BGM 17 ಅವ್ರು ರೆಸ್ಪಾನ್ಸ್ ಮಾಡಿದರೆ, ಬ್ರೋ ನಿಮ್ಮದು ಮದುವೆ ಯಾವಾಗ ಬ್ರೋ ಅಂತ. ಆ್ಯಕ್ಚುಲಿ ಮದುವೆ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಬ್ರೋ. ಆದರೂ ಮದುವೆ ಅಂತ ಆದರೆ ಪರ್ಫೆಕ್ಟಾಗಿರೋ ಮ್ಯಾಚ್ ಆಗಿರ್ತಕ್ಕಂಥವ್ರು ನಮಗೆ ಸಿಗಬೇಕು. ನಮ್ಮ ಪ್ರೊಫೆಷನ್ಗೂ ಪ್ಯಾಷನ್ಗೂ ಫ್ಯಾಮಿಲಿಗೂ ಮ್ಯಾಚಾಗಿ ಅವ್ರು ಸಿಕ್ಕರೆ ಆಗೋಣ ಬ್ರೋ. ಈ ಮದುವೆಗೆ ಏಜ್ ಲಿಮಿಟ್ ಅಂತ ಏನಿಲ್ಲ, ಅಂದರೆ ಇದೇ ಸರ್ಕಾರದ ಪ್ರಕಾರ 21, 18 ಇದೆ. ಬಟ್ ನಾನು ಹೇಳೋದು ಅಬೌಟ್ 21, 18, 25, 30 ಹಿಂಗೆ ಅಂತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಮಗೆ ಪರ್ಫೆಕ್ಟಾಗಿ ಸಿಗೋವರೆಗೂ ಮದುವೆ ಆಗಬಾರ್ದು ಬ್ರೋ. ಯಾಕಂದರೆ ಮದುವೆ ಅಂತ ಆಗೋದು ಲೈಫಲ್ಲಿ ಒಂದೇ ಸಾರಿ. ಸೊ ಪರ್ಫೆಕ್ಟಾಗಿರೋನ ಚೂಸ್ ಮಾಡ್ಕೋಬೇಕು. ನೋಡೋಣ ಬ್ರೋ, ಹಂಗೇನೋ ಪರ್ಫೆಕ್ಟ್ ಆಗೋರು ನನಗೆ ಸಿಕ್ಕರೆ ಖಂಡಿತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಮುಂದಿನ ಪ್ರಶ್ನೆ. ಶ್ರೀ ಜ್ಯೋತಿ 24 ಅವರು ರೆಸ್ಪಾನ್ಸ್ ಮಾಡಿದ್ರೆ, ಗೋಲ್ ತಲುಪಿದೆ ಅಣ್ಣ, ಐ ಆಮ್ ಹ್ಯಾಪಿ, ಇನ್ನೂ ಮುಂದೆ ಬಾ ಅಣ್ಣ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಶ್ರೀ ಜ್ಯೋತಿ ಅವರೇ. ಇವರು ಹೇಳಿದ್ದಾರೆ ಗೋಲ್ ತಲುಪಿದ್ದಾರೆ ಅಂತ. ಆ್ಯಕ್ಚುಲಿ ಸಿಸ್ಟರ್ ಏನಂದರೆ, ಫಸ್ಟು ಹೆಜ್ಜೆ ಇಟ್ಟಿದ್ದೀನಿ ಸಿಸ್ಟರ್, ನಾನು ಹೆಜ್ಜೆ ಇಟ್ಟಿದ್ದೀನಿ, ಇನ್ನೂ ಗೋಲ್ ತಲುಪಿಲ್ಲ, ಇನ್ನೂ ಅಚೀವ್ಮೆಂಟ್ ಮಾಡೋದು ತುಂಬ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದ್ದಕ್ಕೆ ಶ್ರೀ ಜ್ಯೋತಿ ಅವರೇ. ಓಕೆ, ಮುಂದಿನ ಪ್ರಶ್ನೆ. ಕ್ರಿಶ್ S1516 ಅವ್ರು ರೆಸ್ಪಾನ್ಸ್ ಮಾಡಿದ್ರೆ, ಹಾಯ್ ಬ್ರೋ, ನಿಮ್ಮ ಎಜುಕೇಷನ್ ಆ್ಯಂಡ್ ನಿಮ್ಮ ಲೈಫ್ ಬಗ್ಗೆ ಹೇಳಿ ಬ್ರದರ್, ನೀವು ರಿಚ್ ಆರ್ ಪೂರ್ ಒಟ್ಟಿನಲ್ಲಿ ನಿಮ್ಮ ಲೈಫ್ ಬಗ್ಗೆ ಹೇಳಿದ್ದು. ಆ್ಯಕ್ಚುಲಿ ನಾನು ಎಜುಕೇಷನ್ ಬಂದುಬಿಟ್ಟು ಡಿಗ್ರಿ ಮುಗಿಸಿದ್ದು ಬ್ರೋ, ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ, BA ಕಂಪ್ಲೀಟ್ ಮಾಡಿದ್ದೀನಿ. ಅದು ಬಿಟ್ಟರೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಬ್ರೋ. ತುಂಬ ಚೆನ್ನಾಗಿ ಮೀನ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಈ ಕಡೆ ರಿಚ್ ಇಲ್ಲ, ಈ ಕಡೆ ಪೂರ್ ಇಲ್ಲ ಬ್ರೋ, ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಶುರು ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿಗೆ Episode 6 ಕ್ವಶನ್ ಆ್ಯಂಡ್ ಆನ್ಸರಿಗೆ ಉತ್ತರ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇದೇ ಥರ ಕ್ವಶನ್ ಕೇಳ್ತಾ ಇರಿ, ಶನಿವಾರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಹಾಗೆ ಪ್ರಶ್ನೆ ಕೇಳ್ತಾ ಇರಿ, ಉತ್ತರ ಕೊಡ್ತಾ ಹೋಗ್ತೀನಿ. ಇದೇ ಥರ ಮನೋರಂಜನೆ ವೀಡಿಯೋಸ್ಗಾಗಿ ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.